ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ನಾನು ರಕ್ಷತ್ ಶೆಟ್ಟಿ ಈಗ ಹೆಡ್ಲೈನ್ಸ್ ಕರ್ನಾಟಕದಲ್ಲಿ ಪೊಲೀಸ್ ಪೇದೆಯಾಗಿ ಮಂಗಳಮುಖಿ ನೇಮಕ ಸರ್ಕಾರ ಕಲ್ಪಿಸಿದ ಶೇಕಡ 1ರಷ್ಟು ಮೀಸಲಾತಿಯ ಸದುಪಯೋಗಪಡಿಸಿಕೊಂಡ ಮಧುಶ್ರೀ ಕೊಪ್ಪಳದ ತೊಂಡಿಹಾಳ ನಿವಾಸಿಯ ಸಾಧನೆಗೆ ಗ್ರಾಮಸ್ಥರ ಮೆಚ್ಚುಗೆ ದೇವೇಗೌಡರ ಬಗ್ಗೆ ಸೋದರನ ಹೇಳಿಕೆಯಿಂದ ಕಾಂಗ್ರೆಸ್ಗೆ ಮುಜುಗರ ಚನ್ನಪಟ್ಟಣ ಅಖಾಡದಲ್ಲಿ ವೈಯಕ್ತಿಕ ನಿಂದನೆ ಬೇಡ ಡಿಕೆ ಸುರೇಶ್ ಸೇರಿ ಕಾರ್ಯಕರ್ತರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸಂದೇಶ ಖುದ್ದು ನಾನೇ ಪ್ರಚಾರಕ್ಕೆ ಬರ್ತೀನಿ ಅಂತ ದೇವೇಗೌಡರ ಹಠ ಚನ್ನಪಟ್ಟಣ ಅಖಾಡದಲ್ಲಿ ಭಗೀರಥ ವರ್ಸಸ್ ಭಗೀರಥ ವಾರ್ ಫಿಕ್ಸ್ ಸಿಪಿ ಯೋಗೇಶ್ವರ್ ವಿರುದ್ಧ ತೊಡೆ ತಟ್ಟಲು ರೆಡಿಯಾಗಿದ್ದಾರೆ ಮಾಜಿ ಪ್ರಧಾನಿ ಚನ್ನಪಟ್ಟಣದಲ್ಲಿ ಅಸಮಾಧಾನಿತರ ಮನವೊಲಿಸುವಲ್ಲಿ ಡಿಕೆ ಬ್ರದರ್ಸ್ ಸಕ್ಸಸ್ ಟಿಕೆಟ್ ಸಿಗದೇ ಇದ್ದಿದ್ದಕ್ಕೆ ಪಕ್ಷದಿಂದ ಅಂತರ ಕಾಯ್ದುಕೊಂಡಿದ್ದ ರಘುನಂದನ್ ರಾಮಣ್ಣ ಈಗ ಸಿಪಿವೈ ಪರ ಬಂದು ಪ್ರಚಾರ ಮಾಡೋದಾಗಿ ಭರವಸೆ ರಂಗೇರಿದ ಚನ್ನಪಟ್ಟಣ ಚುನಾವಣಾ ಪ್ರಚಾರ ಕಣ ಇವತ್ತಿನಿಂದ ಹಳ್ಳಿ ಹಳ್ಳಿಗಳಲ್ಲಿ ಪ್ರಚಾರಕ್ಕೆ ಕಾಂಗ್ರೆಸ್ ಸಿದ್ಧತೆ ಸಿಪಿವೈ ಗೆ ಡಿಕೆ ಸುರೇಶ್ ಶಾಸಕ ಬಾಲಕೃಷ್ಣ ಎಂಎಲ್ಸಿ ಪುಟ್ಟಣ್ಣ ಸೇರಿ ಹಲವರ ಸಾಥ್ ಚನ್ನಪಟ್ಟಣದಲ್ಲಿ ಅಸ್ತಿತ್ವ ಸಾಬೀತಿಗೆ ಸಜ್ಜಾದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಜೆಪಿ ಓಟ್ ಕೂಡ ಇದೆ ಅನ್ನೋ ಸಂದೇಶ ಜೆಡಿಎಸ್ ಗೆ ಹೋಗಬೇಕು ಮಂಡಲ ಮಟ್ಟದಿಂದಲೇ ಓಟ್ ಕ್ರೋಡೀಕರಣಕ್ಕೆ ಕಾರ್ಯಕರ್ತರಿಗೆ ಸೂಚನೆ ಬೈ ಎಲೆಕ್ಷನ್ ಅಖಾಡದಲ್ಲಿ ಬಿಜೆಪಿಗೆ ಬ್ರಹ್ಮಾಸ್ತ್ರವಾಯಿತು ವಕ್ಫ್ ಆಸ್ತಿ ವಿವಾದ ಇವತ್ತು ವಿಜಯಪುರಕ್ಕೆ ಭೇಟಿ ನೀಡಲಿದ್ದಾರೆ ಬಿಜೆಪಿ ನಿಯೋಗ ಸದ್ಯದಲ್ಲೇ ಸರ್ಕಾರದ ವಿರುದ್ಧ ಹೋರಾಟ ನಡೆಸಲು ಪ್ಲಾನ್ ದರ್ಶನ್ ವೈದ್ಯಕೀಯ ವರದಿ ಕೋರ್ಟ್ಗೆ ಸಲ್ಲಿಕೆ ನ್ಯಾಯಾಲಯದಲ್ಲಿ ಬೇಲ್ ಅರ್ಜಿ ಇವತ್ತಿಗೆ ಮುಂದೂಡಿಕೆ ಇವತ್ತು ಮತ್ತೆ ನ್ಯಾಯಾಲಯದಲ್ಲಿ ನಡೆಯಲಿದೆ ವಾದ ಪ್ರತಿವಾದ ದಾವಣಗೆರೆ ಎಸ್ಬಿಐ ಬ್ಯಾಂಕ್ ದರೋಡೆ ಪ್ರಕರಣ ಕಳ್ಳತನ ಆಗಿದ್ದು 4 ಕೋಟಿಯ ಲಾಭರೊಬ್ಬರಿ 12 ಕೋಟಿಗೂ ಅಧಿಕ ಚಿನ್ನಾಭರಣ ವೀಕೆಂಡ್ ನೋಡಿಕೊಂಡು ಕನ್ನ ಹಾಕಿದ್ದ ಕದೀಮರು ಆರೋಪಿಗಳ ಪತ್ತೆಗಾಗಿ 5 ಪೊಲೀಸ್ ತಂಡಗಳ ರಚನೆ ತಿಂಗಳೊಳಗೆ ಒಂದೇ ಸ್ಥಳದಲ್ಲಿ ಬೋನಿಗೆ ಬಿದ್ದ 5ನೇ ಗಂಡು ಚಿರತೆ ಮೈಸೂರು ಜಿಲ್ಲೆಯಲ್ಲಿ ಬೋನಿಗೆ ಬಿದ್ದ ಮತ್ತೊಂದು ಮೃಗ ಹೆಜ್ಜಿಕೋಟೆ ತಾಲೂಕಿನ ಹೌಸಿಂಗ್ ಬೋರ್ಡ್ ಬಳಿ ಘಟನೆ ಮತ್ತಷ್ಟು ಚಿರತೆಗಳಿರೋ ಶಂಕೆ ವ್ಯಕ್ತಪಡಿಸಿದ ರೈತರು ನೀರಿಲ್ಲದೆ ಹಲವು ದಿನಗಳಿಂದ ಪರದಾಡ್ತಾ ಇದ್ದೀವಿ ನಮ್ಮ ಸಮಸ್ಯೆ ಕೇಳೋರಿಲ್ಲ ಮಹದೇವಪುರ ಶಾಸಕಿ ಮಂಜುಳಾ ಲಿಂಬಾವಳಿ ವಿರುದ್ಧ ಆಕ್ರೋಶ ಜೀವಜಲ ಕೊಡಿ ಅಂತ ವೈಟ್ ಫೀಲ್ಡ್ನ ಗಾಂಧಿಪುರದಲ್ಲಿ ಮುಖ್ಯ ರಸ್ತೆ ತಡೆದು ನಿವಾಸಿಗಳ ಪ್ರತಿಭಟನೆ ಹಬ್ಬಗಳು ಬಂದರೆ ಕರಾವಳಿಯಲ್ಲಿ ಧರ್ಮ ದಂಗಲ್ ಹಲಾಲ್ ಮುಕ್ತ ದೀಪಾವಳಿ ಆಚರಿಸುವಂತೆ ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿ ಕರೆ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ವಠಾರದಲ್ಲಿ ಕರಪತ್ರ ಹಂಚಿ ಅಭಿಯಾನ ಪಟಾಕಿ ಗಾಯಕ್ಕೆ ಚಿಕಿತ್ಸೆ ಕೊಡಲು ಮಿಂಟೋ ಆಸ್ಪತ್ರೆ ತಯಾರಿ ದೀಪಾವಳಿ ಸಮಯದಲ್ಲಿ 24/7 ಚಿಕಿತ್ಸೆ ನೀಡಲು ಆಸ್ಪತ್ರೆ ಸಜ್ಜು ಮಕ್ಕಳಿಗಾಗಿ ರೆಡಿಯಾಗಿದೆ ಪ್ರತ್ಯೇಕ ವಾರ್ಡ್ ವಿಜಯಪುರ ಜಿಲ್ಲೆಯಲ್ಲಿ ವಕ್ಫ್ ಆಸ್ತಿ ವಿವಾದ ಸಿಂದಗಿಗೆ ಗೋವಿಂದ ಕಾರಜೋಳ ನೇತೃತ್ವದ ಬಿಜೆಪಿ ನಿಯೋಗ ಭೇಟಿ ರೈತರ ಪರ ಹೋರಾಟ ಮಾಡ್ತೀವಿ ಎಂದ ಸಂಸದ ಪ್ರತಿಷ್ಠಿತ ಕಾಲೇಜು ವಿದ್ಯಾರ್ಥಿಗಳಿಗೆ ಸರಬರಾಜು ಮಾಡ್ತಾ ಇದ್ರು ಡ್ರಗ್ಸ್ ಸಿಂಥೆಟಿಕ್ ಡ್ರಗ್ಸ್ ಸಾಗಿಸ್ತಾ ಇದ್ದ ನೈಜೀರಿಯನ್ ಪ್ರಜೆ ಸೇರಿ 6 ಮಂದಿಯನ್ನು ಬಂಧಿಸಿದ ಪಣಂಬೂರು ಪೊಲೀಸರು ಕೊಕೇನ್ ಎಂಡಿಎಂಎ ವಶಕ್ಕೆ 5ನೇ ದಿನ ಹಾಸನಾಂಬೆ ದರ್ಶನಕ್ಕೆ ಮುಗಿಬಿದ್ದ ಭಕ್ತರು ಕಿಲೋಮೀಟರ್ ಗಟ್ಟಲೆ ಸರತಿ ಸಾಲಲ್ಲಿ ನಿಂತು ದರ್ಶನ ಭಕ್ತರನ್ನು ನಿಯಂತ್ರಿಸಲು ಪೊಲೀಸರ ಹರಸಾಹಸ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ